ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ವ್ಲಾಗನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ತ್ಡೇ ವಿಷಸ್ಸು ಮತ್ತು ಆ್ಯನಿವರ್ಸರಿ ವಿಷಸ್ಸನ್ನು ಹೇಳೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿಬಿಟ್ಟು ಆಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತೇಜಸ್ವಿನಿಯವ್ರದ್ದು ಮೇ 25ಗೆ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಅವ್ರಿಗೆ ನಾನು ಅವತ್ತೇ ಕಮೆಂಟಲ್ಲೇ ವಿಶ್ ಮಾಡಿದ್ದೆ. ಈಗ ನಾನು ವಿಡಿಯೋದಲ್ಲಿ ರಿಲೇಟಿವ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ತೇಜಸ್ವಿನಿಯವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ. ಆ ದೇವರು ನಿಮಗೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಆಗಿ ಶ್ವೇತಾ ಶೆಟ್ಟಿ ಅನ್ನೋರು ಮೇ 26ಗೆ ಅವ್ರ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಅವ್ರಿಗೂ ಅಷ್ಟೇ, ನಾನು ಕಮೆಂಟಲ್ಲೇ ವಿಶ್ ಮಾಡಿದ್ದೆ. ಈಗ ನಾನು ವಿಡಿಯೋದಲ್ಲಿ ರಿಲೇಟಿವ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಗಾನ್ವಿತ್ ಶೆಟ್ಟಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಡೆ ಪುಟ್ಟ. ಆ ದೇವರು ನಿನಗೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಆಗಿ ಕೊನೆಯದಾಗಿ ಕವಿತಾ ಶ್ರೀನಿವಾಸ್ ಅನ್ನೋರ್ದು ಮೇ 26ಗೆ ಅವರ ಮ್ಯಾರೇಜ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು. ಅವ್ರಿಗೂ ಅಷ್ಟೇ, ನಾನು ಕಮೆಂಟಲ್ಲೇ ವಿಶ್ ಮಾಡಿದೆ. ಅವರಂತೂ ತುಂಬಾ ಖುಷಿಪಟ್ಟರು, ನನಗೆ ಯಾರೂ ವಿಶ್ ಮಾಡೋರೇ ಇರಲಿಲ್ಲ, ನೀವು ನೆನೆಸ್ಕೊಂಡು ವಿಶ್ ಮಾಡಿದ್ದೀರಲ್ಲ ಅಕ್ಕ, ಇವತ್ತಿನ ದಿನನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತಂದ್ಬಿಟ್ಟು ತುಂಬ ಖುಷಿಪಟ್ಟರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತಂದ್ಬಿಟ್ಟು ತುಂಬ ಖುಷಿಪಟ್ಟು ಹೇಳಿದ್ರು. ಅವ್ರಿಗೀಗ ವಿಡಿಯೋದಲ್ಲಿ ರಿಲೇಟಿವ್ ಆಗಿ ವಿಶಸ್ನ ಹೇಳ್ತಾ ಇದ್ದೀನಿ. ಕವಿತಾ ಶ್ರೀನಿವಾಸ್ ಅವರೇ, ಹ್ಯಾಪಿ ಮ್ಯಾರೇಜ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮಗೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು, ನಿಮ್ಮಿಬ್ರಿಗೂ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಈಗ ವಿಶ್ ಮಾಡಿ ಅಂತ ಕೇಳಿದವ್ರಿಗೆಲ್ಲ ವಿಶ್ ಮಾಡಿದ್ದಾಯಿತು. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮಂಗಳವಾರ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ಸೋಮವಾರನೇ ನಾನು ಇಡ್ಲಿಗೆ ಎಲ್ಲ ನೆನೆಸಿಟ್ಟಿದ್ದೆ. ನಾನು ಇಡ್ಲಿಗೆ ಸಪ್ರೇಟ್ ಸಪ್ರೇಟಾಗಿ ನೆನೆಸಿಡ್ತೀನಿ, ಅಂದರೆ ಉದ್ದಿನ ಬೇಳೆ ಸಪ್ರೇಟಾಗಿ ನೆನೆಸಿಡ್ತೀನಿ, ಮತ್ತು ಅಕ್ಕಿನ ಸಪ್ರೇಟಾಗಿ ನೆನೆಸಿಡ್ತೀನಿ, ಮತ್ತು ಅವಲಕ್ಕಿನ ಸಪ್ರೇಟಾಗಿ ನೆನೆಸಿಡ್ತೀನಿ. ಉದ್ದಿನ ಬೇಳೆ ಮತ್ತು ಅವಲಕ್ಕಿನ ಒಂದು ಸ್ವಲ್ಪ ಪೇಸ್ಟ್ ರೀತಿಯಾಗಿ ನಾನು ರುಬ್ಕೊಳ್ತೀನಿ, ಅಕ್ಕಿನ ಮಾತ್ರ ನಾನು ರವೆ ರವೆ ಥರ ರುಬ್ಕೊಳ್ತೀನಿ. ಈ ರೀತಿಯಾಗಿ ರುಬ್ಕೊಳ್ಳೋದ್ರಿಂದ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಹಾಗೆ ಮಂಡೇ ನೈಟು ಸಿಂಕಲ್ಲಿ ಅದೆಷ್ಟೊಂದು ಪಾತ್ರೆಗಳು ಬಿದ್ದಿತ್ತು ಅಂತಂದರೆ ಅಷ್ಟೊಂದು ಪಾತ್ರೆಗಳು ಬಿದ್ದಿತ್ತು. ಯಾಕಂದರೆ ಮಂಡೇ ನಾನು ಬಾದೂಷಾ ರೆಸಿಪಿನ ಮಾಡಿದ್ನಲ್ವಾ, ಆ ಪಾತ್ರೆಗಳೊಂದಷ್ಟು ಬಿದ್ದಿತ್ತು. ಮತ್ತು ಈ ಇಡ್ಲಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ಬೌಲ್ಗಳಲ್ಲೆಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಮತ್ತು ಮಿಕ್ಸಿಗೆ ಹಾಕ್ಕೊಂಡಿದ್ದು, ಈ ಪಾತ್ರೆಗಳೆಲ್ಲ ತುಂಬಾ ಬಿದ್ದಿತ್ತು. ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಈಗ ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಎದ್ದು ಮಾಮೂಲಿಯಾಗಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಂದರೆ ಮನೆ ಕಸ ಗುಡಿಸೋದಾಗಿರ್ಬೋದು, ಬಾಲ್ಕನಿ ಕಸ ಗುಡಿಸೋದು, ಮತ್ತು ಗಿಡಗಳಿಗೆ ನೀರು ಹಾಕೋದು, ಟಿವಿ ಯೂನಿಟ್ನ ಒರೆಸೋದು, ಮತ್ತು ಫ್ರಿಜ್ ಒರೆಸೋದು, ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಈಗ ಇಡ್ಲಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ 11 ಗಂಟೆಗೆ ಮೀಟಿಂಗ್ ಒಂದಿದೆ, ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ಮೊದಲು ಇಡ್ಲಿಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ. ಪೂಜೆ ಮಾಡೋಷ್ಟರಲ್ಲಿ ಲೇಟಾದರೆ ಅವ್ರಿಗೆ ಮೀಟಿಂಗ್ ಹೋಗೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಮೊದಲು ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಇತ್ತೀಚೆಗೆ ಮಾರ್ನಿಂಗ್ ಟಿಫನ್ಗೆ ಅಂತಂದ್ಬಿಟ್ಟು ಫ್ರೂಟ್ಸ್ನ ತಿಂತಾ ಇದ್ವಲ್ಲ, ಅದೇನೋ ಫ್ರೂಟ್ಸ್ ತಿಂದು ತಿಂದು ಬಾಯೆಲ್ಲ ಸಪ್ಪೆ ಆಗೋಗ್ಬಿಟ್ಟಿತ್ತು. ಹಾಗಾಗಿನೇ ಏನಾದರೂ ಅಡುಗೆ ಮಾಡಿ ತಿನ್ನಬೇಕಪ್ಪ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಇಡ್ಲಿಗೆ ನೆನೆಸಿಟ್ಟು ಇವತ್ತು ಇಡ್ಲಿ ಮಾಡ್ತಾ ಇರೋದು. ಒಂದೊಂದು ಸಲ ಏನು ಮಾಡೋದಕ್ಕೆ ಆಗೋದಿಲ್ವಲ್ಲ, ಡಾಕ್ಟ್ರ್ ಏನೋ ಹೇಳ್ತಾರೆ ಡೈಲಿ ಮಾರ್ನಿಂಗ್ ತಿಂಡಿಗೆ ನೀವು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ನೇ ತಿನ್ನಿ ಅಂತ ಹೇಳ್ತಾರೆ. ಆದರೆ ಯಾವಾಗಲೂ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ನೇ ತಿಂತಾ ಇದ್ದರೆ ಬಾಯೆಲ್ಲ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ, ಏನಾದರೂ ಖಾರ ಖಾರವಾಗಿ ತಿನ್ನಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಡ್ರೈ ಫ್ರೂಟ್ಸ್ನಾದರೆ ತಿನ್ಬೋದು, ಆದರೆ ಡೈಲಿ ಬರೀ ಫ್ರೂಟ್ಸ್ನೇ ತಿಂತಾ ಇದ್ದರೆ ಬಾಯೆಲ್ಲ ಒಂದು ರೀತಿಯಾಗಿ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯಾರೋ ಒಬ್ಬರು ಪಾಪ ಕಮೆಂಟ್ ಸಹ ಮಾಡಿದರು, ನೀವು ಮಾರ್ನಿಂಗ್ ತಿಂಡಿಗೆ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಅಂತ ಏನು ಮಾಡೋದಿಲ್ವಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ಮನೆಯಲ್ಲಿ ತುಂಬ ಜನ ಇದ್ದರೆ ಏನಾದರೂ ಒಂದು ಡೈಲಿ ಒಂದೊಂದು ಟಿಫನ್ ಅಂತ ಮಾಡ್ಬೋದು, ಆದರೆ ಇಬ್ಬರು ಒಬ್ಬರೇ ಇದ್ದರೆ ಹೆಂಗೆ ಟಿಫನ್ ಮಾಡೋದಕ್ಕಾಗುತ್ತೆ? ಅದರಲ್ಲೂ ನಾನು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ನ ತಿನ್ನೋಷ್ಟರಲ್ಲಿ ನನ್ನ ಹೊಟ್ಟೆಯೆಲ್ಲ ತುಂಬೋಗಿರುತ್ತೆ, ಮತ್ತು ಇನ್ನೇನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ. ಆಮೇಲೆ ಒಂದು 12 ಗಂಟೆ ಆ ಟೈಮಲ್ಲಿ ನಾನು ಊಟ ಮಾಡ್ತೀನಿ. ಅವರೊಬ್ಬರಿಗೆ ಡೈಲಿ ಏನಂತ ಟಿಫನ್ ಮಾಡೋದು ಅಂತಂದ್ಬಿಟ್ಟು ಏನಿದ್ರೆ ಅದು ಅಡ್ಜಸ್ಟ್ ಮಾಡ್ಕೊತಾ ಇದ್ವಿ. ಇವತ್ತು ನನಗೂ ಅಷ್ಟೇ, ಬರೀ ಫ್ರೂಟ್ಸ್ನೇ ತಿಂದು ತಿಂದು ಬಾಯೆಲ್ಲ ಸಪ್ಪೆ ಅನ್ನಿಸ್ತಾ ಇತ್ತು, ಹಾಗಾಗಿ ಇಡ್ಲಿ ಚಟ್ನಿ ಮಾಡ್ತಾ ಇರೋದು. ಹಾಗೆ ಫ್ರೂಟ್ಸ್ ಸಹ ಎಲ್ಲ ಖಾಲಿಯಾಗೋಗಿತ್ತು. ಹಾಗೆ ನನಗೆ ಮ್ಯಾಗಿ ನೂಡಲ್ಸ್ ಅಂದರೆ ತುಂಬ ಇಷ್ಟಪಡ್ತೀನಿ. ಅದೊಂದು ಕೊಟ್ಬಿಟ್ರೆ ಅದೆಷ್ಟು ಬೇಕೋ ಅಷ್ಟು ತಿಂತೀನಿ, ಅಷ್ಟು ಇಷ್ಟಪಡ್ತೀನಿ. ನಾನು ಮೊದಲೆಲ್ಲ ನಾನು ಕಾಲೇಜ್ ಡೇಸಲ್ಲೆಲ್ಲ ತುಂಬ ಇಷ್ಟಪಟ್ಟು ಮ್ಯಾಗಿ ನೂಡಲ್ಸ್ನ ಮಾಡ್ಕೊಂಡು ತಿಂತಾ ಇದ್ದೆ. ಸಂಡೆ ಬಂತು ಅಂತಂದರೆ ಸಾಕು ನನಗೆ ಮ್ಯಾಗಿ ನೂಡಲ್ಸ್ನ ಮಧ್ಯಾಹ್ನ ಟೈಮ್ ಮಾಡ್ಕೊಂಡು ತಿಂತಾ ಇದ್ದೆ. ಆದರೆ ಇವಾಗ ನಾವು ತಿನ್ನೋ ಹಾಗೆ ಇಲ್ಲ, ಯಾಕಂದರೆ ಅಶ್ವತ್ಥಕಟ್ಟೆ ಪ್ರತಿಷ್ಠಾಪನೆ ಮಾಡಿದ್ರೆ ಕೆಲವೊಂದು ಪದಾರ್ಥಗಳನ್ನೇ ನಾವು ತಿನ್ನಬಾರ್ದು. ಪಡುಲ್ಕಾಯಿ ಆಗಿರ್ಬೋದು, ಮತ್ತು ಶಾವಿಗೆ ಆಗಿರ್ಬೋದು, ಮತ್ತು ಅಕ್ಕಿ ಮತ್ತು ರಾಗಿಯಿಂದ ಈ ಶಾಸ್ತ್ರಗಳು ಅಂತ ಮಾಡ್ತಾರಲ್ಲ,
ಅದನ್ನು ತಿನ್ನಬಾರ್ದು, ಮತ್ತು ಈ ಮ್ಯಾಗಿ ನೂಡಲ್ಸ್ನ ತಿನ್ನಬಾರ್ದು, ಇವನ್ನೆಲ್ಲ ನಾವು ತಿನ್ನಬಾರ್ದಂತೆ. ನಾನು ಮ್ಯಾಗಿ ನೂಡಲ್ಸ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹಾಗೆ ಶಾವಿಗೆನೂ ಅಷ್ಟೇ, ನಾವು ತಿನ್ನಬಾರ್ದು. ಶಾವಿಗೆ ಬಾತ್ ಆಗಿರ್ಬೋದು, ಹಾಗೆ ಖಾರ ಶಾವಿಗೆ ಆಗಿರ್ಬೋದು, ಇವ್ಯಾವುದು ನಾವು ತಿನ್ನಬಾರ್ದು. ತುಂಬಾ ಇವನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ತೀವಿ. ನೆಕ್ಸ್ಟೀಗ ನಾನು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಹಿಟ್ಟನ್ನೆಲ್ಲ ಹಾಕಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದಾಯಿತು. ಈಗ ನಾನು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು, ಪಾಟಲ್ಲೇ ಪುದೀನ ಇತ್ತಲ್ಲ, ಆ ಪುದೀನನೆಲ್ಲ ಕಿತ್ಕೊಂಬಂದು ಚಟ್ನಿನೂ ಈಗ ರುಬ್ಕೊಂಬಂದಿದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ. ಇಡ್ಲಿಗೆ ನಾನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದೀನಿ, ಅದಾಗ್ತಾ ಇರಲಿ. ಇಡ್ಲಿ ಆದಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಅಂತಂದ್ಬಿಟ್ಟು. ಈಗ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ನಾನು ಇವತ್ತು ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಒಂದು ಫ್ರೈಡೇಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾಡಿಬಿಡೋಣ, ಯಾಕೆ ಸುಮ್ಮನೆ ಸಂಜೆವರೆಗೂ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಅದೆಷ್ಟು ದಿನ ಫಾಲೋ ಮಾಡ್ತೀನಿ ಅನ್ನೋದೇ ಗೊತ್ತಿಲ್ಲ. ಆದರೆ ಬೆಳಗಿನ ಟೈಮೇ ನಾನು ಈಗ ಪೂಜೆ ಮಾಡ್ತಾ ಇದ್ದೀನಿ. ನಾನು ಪ್ರತಿದಿನವೂ ಪೂಜೆ ಮಾಡ್ತೀನಿ. ಸಂಡೇ ಮತ್ತು ವೆಡ್ನೆಸ್ಡೇ ಬಿಟ್ಟು ಇನ್ನು ಉಳಿದಂತೆ ಎಲ್ಲ ವಾರನೂ ನಾನು ಪೂಜೆ ಮಾಡ್ತೀನಿ. ಆದರೆ ಯಾಕೋ ಒಂದೊಂದು ಸಲ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸಂಜೆನೇ ತುಂಬ ಸಲ ನಾನು ಪೂಜೆ ಮಾಡ್ತಾ ಇರ್ತೀನಿ. ಆದರೆ ಇತ್ತೀಚೆಗೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದರೂ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಫುಲ್ ಬ್ಯುಸಿ ಇರುತ್ತೆ ಬೆಳಗ್ಗೆ ಪೂಜೆ ಅಂತಂದರೆ. ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ ಹೂವು ತೊಗೊಂಬಂದಿದ್ರು. ಹೂವನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಇವತ್ತು ಎಷ್ಟೊಂದು ಹೂವು ಕೊಟ್ಟಿದ್ದಾರೆ 20 ರೂಪಾಯಿಗೆ ಅಂತಂದ್ಬಿಟ್ಟು. ನನಗಂತೂ ತುಂಬಾ ಖುಷಿಯಾಯಿತು ನೋಡಿಬಿಟ್ಟು ಎಷ್ಟೊಂದು ಹೂವು ಕೊಟ್ಟಿದ್ದಾರಪ್ಪ ಇವತ್ತು ಅಂತಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ಕೇಳಿದೆ ಏನಿದಿವತ್ತು ಇಷ್ಟೊಂದು ಹೂವು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅವರು ಅದೇನೋ ಗೊತ್ತಿಲ್ಲ, ಅವರು ಮಂಗಳವಾರ ಅಂತಾನೋ ಏನೋ ಗೊತ್ತಿಲ್ಲ ಹೂವು ಇಷ್ಟೊಂದು ಕೊಟ್ಟಿದ್ದಾರೆ ಅಂತಂದರು. ಹಾಗೆ ನಾನು ಹೊರಗಡೆಯಿಂದ ಹೂ ತಂದಿದ ತಕ್ಷಣ ಹಾಗೆ ನಾನು ದೇವ್ರ ಫೋಟೋಸ್ಗೆ ಇಡೋದಿಲ್ಲ. ಮನೆಯಲ್ಲೇ ನಾನು ನೀರನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ರೋಸ್ ವಾಟ್ರು, ಒಂದು ಸ್ವಲ್ಪ ನೀರು ಮತ್ತು ಪಚ್ಚೆ ಕರ್ಪೂರ, ಇವು ಮೂರನ್ನು ರೆಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಹೊರಗಡೆಯಿಂದ ಯಾವಾಗಲೇ ಆಗಲಿ ಹೂ ತಂದಿದ ತಕ್ಷಣ ಆ ಹೂವಿನ ಮೇಲೆ ಈ ನೀರನ್ನು ಒಂದು ಸ್ವಲ್ಪ ಚುಮುಕ್ಸ್ಬಿಟ್ಟು ಆಮೇಲೆ ದೇವ್ರ ಫೋಟೋಸ್ಗೆ ನಾನು ಇಡೋದು. ಈ ರೀತಿಯಾಗಿ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಯಾಕಂದರೆ ಅವರು ಸ್ನಾನ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ, ಮತ್ತು ಮಡಿ ಮೈಲಿಗೆಯಿಂದ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸಮಾಧಾನಕ್ಕಾದರೂ ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ದೇವ್ರ ಫೋಟೋಸ್ಗೆ ಇಡಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ದೇವಸ್ಥಾನಗಳಲ್ಲೂ ಸಹ ನೋಡಿರ್ಬೋದು, ನಾವೇನಾದರೂ ಹೂಗಳನ್ನು ತೊಗೊಂಡೋಗಿ ಕೊಟ್ಟರೆ ಅಲ್ಲಿರುವ ಪುರೋಹಿತರು ಆ ಹೂಗಳ ಮೇಲೆ ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಆಮೇಲೆ ದೇವರುಗಳಿಗೆ ಆ ಹೂಗಳನ್ನು ಇಡ್ತಾರೆ. ಬರೀ ನೀರನ್ನಾದರೂ ಹೂಗಳ ಮೇಲೆ ಚುಮುಕ್ಸಿ ದೇವ್ರ ಫೋಟೋಸ್ಗೆ ಹೂಗಳನ್ನು ಇಡಬಹುದು. ಆದರೆ ಒಂದು ಸ್ವಲ್ಪ ರೋಸ್ ವಾಟ್ರು, ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಪಚ್ಚೆ ಕರ್ಪೂರ, ಇವು ಮೂರನ್ನು ಮಿಕ್ಸ್ ಮಾಡಿ ಆ ಹೂಗಳ ಮೇಲೆ ಚುಮುಕ್ಸೋದ್ರಿಂದ ಒಂದು ರೀತಿಯಾಗಿ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಆಗಿ ಫ್ರೆಂಡ್ಸ್, ಸೈಕಲ್ ಪ್ಯೂರ್ ಅಗರಬತ್ತಿ ಪಾಕೆಟಲ್ಲಿ ಆಲ್ ಇನ್ ಒನ್ ಅಗರಬತ್ತಿ ಪಾಕೆಟ್ ಅಂತ ಬರುತ್ತೆ. ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪಾಕೆಟು. ನಾನು ಯಾವಾಗಲೂ ಅಷ್ಟೇ ಸೈಕಲ್ ಪ್ಯೂರ್ ಅಗರಬತ್ತಿ ಪಾಕೆಟನ್ನೇ ಯೂಸ್ ಮಾಡೋದು. ಆದರೆ ಒಂದು ಸ್ವಲ್ಪ ಚಿಕ್ಕದಾಗಿರುವ ಪಾಕೆಟ್ನ ತರಿಸ್ತಾ ಇದ್ದೆ. ಅದು ಒಂದು 50-60 ರೂಪಾಯಿ ಅಷ್ಟೇ ಇರ್ತಾ ಇತ್ತು. ಒಂದು ಸ್ವಲ್ಪ ಸ್ಟಾಕ್ ಇಟ್ಕೊಂಡ್ರೆ ಅಗರಬತ್ತಿ ಎಲ್ಲ ಅಂದರೆ ಸ್ಮೆಲ್ ಹೊರಟೋಗ್ಬಿಡುತ್ತೆ, ಓಲ್ಡ್ ಸ್ಟಾಕ್ ಆದಂಗೆಲ್ಲ ಅಂತಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ತರಿಸ್ಕೊತಾ ಇದ್ದೆ ಫ್ರೆಶ್ ಆಗಿ. ಆದರೆ ಈ ಸಲ ನಾನು ಡಿಮಾರ್ಟಲ್ಲಿ ನೋಡ್ಕೊಳ್ದೇ ಆಲ್ ಇನ್ ಒನ್ ಅಗರಬತ್ತಿ ಪಾಕೆಟ್ನ ಒಂದು ಸ್ವಲ್ಪ ದೊಡ್ಡದಾಗಿರುವ ಪಾಕೆಟ್ನೇ ಸೆಲೆಕ್ಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅದೆಲ್ಲ ಬಂದಮೇಲೆ ನನ್ನ ಹಸ್ಬೆಂಡ್ ಕೇಳಿದ್ರು ಏನಿದು ಇಷ್ಟೊಂದು ದೊಡ್ಡ ಪಾಕೆಟ್ ತರಿಸಿದ್ಯಾ ಈ ಸಲ ಅಂತಂದರು. ನಾನು ಹೋಗಲಿ ಬಿಡು, ತರಿಸ್ಬಿಟ್ಟಿದ್ದೀನಲ್ಲ, ಟ್ರೈ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡಿ ನೋಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅದರೊಳಗಡೆ ಏನಿಲ್ಲ ಅಂದರೂ ಒಂದು 7-8 ಪಾಕೆಟ್ ಇರುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇರುತ್ತೆ. ನನಗಂತೂ ಪೂಜೆ ಎಲ್ಲ ಆದಮೇಲೆ ಆ ಅಗರಬತ್ತಿಯನ್ನು ಹಚ್ಚಿದ್ರೆ ಒಂದು ರೀತಿಯಾಗಿ ಮನೆಯಲ್ಲೇ ಪಾಸಿಟಿವ್ ವೇಬ್ಸ್ ಅನ್ನೋದು ಬರ್ತಾ ಇರುತ್ತೆ. ಅಷ್ಟು ಇಷ್ಟ ಆಗಿದೆ. ಒಂದ್ಸಲ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಆ ಪಾಕೆಟು. ನೆಕ್ಸ್ಟ್ ಈಗ ನಾನು ದೀಪ ಹಚ್ಚಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನನ್ನ ಹಣೆಗೆ ಮತ್ತು ನನ್ನ ಮಾಂಗಲ್ಯಕ್ಕೆ ಅರಶಿನ ಕುಂಕುಮನ ಇಟ್ಕೊಂಡು ಆಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋ ನೋಡೋ ಕೆಲವರಿಗೆ ನನ್ನ ವಾಯ್ಸ್ ಓವರ್ ಕೊಡೋದು ಭಾಷಣ ಥರ ಇರುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಪಾಠ ಓದೋ ರೀತಿಯಾಗಿರುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ನನ್ನ ಇಷ್ಟಪಡೋರು ಸುಮಾರು ಜನ ಇದ್ದಾರೆ. ಆದರೆ ಒಬ್ಬರೋ ಇಬ್ಬರೋ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇರ್ತೀರ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನನ್ನ ಮೊದಲಿಂದನೂ ಅಷ್ಟೇ ಯಾರ ಜೊತೆಗೂ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ, ನಾನು ತುಂಬ ಸೈಲೆಂಟಾಗಿ ಇರ್ತಾ ಇದ್ದೆ. ಈ ರೀತಿಯಾಗಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಮ್ಮೂರಲ್ಲಿರುವ ಒಬ್ಬ ಅಕ್ಕನಿಗೆ ಯೂಟ್ಯೂಬಲ್ಲಿ ಫೀಡಲ್ ಬಂತಂತೆ. ಆ ವಿಡಿಯೋನ ಅವ್ರು ನೋಡಿಬಿಟ್ಟು ಈ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ, ಎಲ್ಲೋ ಕೇಳಿದ್ದೀನಿ ಅಂತಂದ್ಬಿಟ್ಟು ಆ ವಿಡಿಯೋನ ಅವರು 4-5 ಸಲ ನೋಡಿದ್ರಂತೆ. ನೋಡಿಬಿಟ್ಟು ಅವ್ರ ಹಸ್ಬೆಂಡ್ಗೆ ತೋರಿಸಿದ್ರಂತೆ, ಇದು ಈ ರೀತಿಯಾಗಿ ಮಂಜುನೇ ಅಲ್ವಾ ಅಂತ ಕೇಳಿದ್ರಂತೆ. ಅವರು ಇಲ್ಲ, ಸುಮ್ಮನೆ ಇರು, ಆ ಹುಡುಗಿ ಯೂಟ್ಯೂಬ್ನೆಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಯಾವುದಕ್ಕೂ ಇರಲಿ, ಕಾಲ್ ಮಾಡಿ ಕೇಳೋಣ ಅಂತಂದ್ಬಿಟ್ಟು ನನಗೆ ಅವ್ರು ಕಾಲ್ ಮಾಡಿದ್ರು. ಸುಮಾರು 1 ವರ್ಷದಿಂದ ನಡೆದಿದ್ದು. ಆಗೆಲ್ಲ ನಾನು ಫೇಸ್ನೂ ಸಹ ತೋರಿಸ್ತಾ ಇರಲಿಲ್ವಲ್ಲ. ಆ ವಿಡಿಯೋ ಬಂದುಬಿಟ್ಟು ಫ್ರೈಡೇ ಬಿಫೋರ್ ಸನ್ರೈಸ್ ಪೂಜಾ ಅಂತಂದ್ಬಿಟ್ಟು ಆ ವಿಡಿಯೋ ತುಂಬ ವೈರಲ್
ನೀರಲ್ಲಿ ತೊಗೊಂಡು ಆ ಯಕ್ಕನ ಹತ್ರ ಹೋಗಿತ್ತಂತೆ. ಅವ್ರು ನೋಡಿಬಿಟ್ಟು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ನಾನು ಇಲ್ಲ ಇಲ್ಲ ಅಂತಲೇ ವಾದ ಮಾಡಿದೆ, ನಾನು ಯೂಟ್ಯೂಬ್ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತಲೇ ವಾದ ಮಾಡಿದೆ. ಆಮೇಲೆ ಸುಳ್ಳ್ಯಾ ಕೇಳೋದು ಅಂತಂದ್ಬಿಟ್ಟು ಹೌದು ಅಕ್ಕ ಮಾಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಹೇಳಿದೆ. ಆಮೇಲೆ ಅಕ್ಕ ಕಾಲ್ ಮಾಡಿದಾಗ ಹೇಳಿದ್ರು, ಒಂದು 4-5 ಸಲ ಆ ವಿಡಿಯೋನ ನೋಡಿದಾಗ ಆ ವಾಯ್ಸ್ ಓವರ್ ನಿಂದೆ ಅಂತ ನನಗೆ ಗೊತ್ತಾಯಿತು ಮಂಜು, ಆದರೆ ನಿಮ್ಮ ಅಣ್ಣನೇ ನಂಬಲಿಲ್ಲ, ಆ ಹುಡುಗಿ ಎಲ್ಲ ಯೂಟ್ಯೂಬ್ ಮಾಡೋದಿಲ್ಲ, ಆ ಹುಡುಗಿದೆಲ್ಲ ಈ ವಾಯ್ಸು ಅಂತಂದ್ಬಿಟ್ಟು ಹೇಳಿದ್ರು ಅಂತ ನನಗೆ ಹೇಳಿದ್ರು. ಆಗ ನನಗೆ ಮನಸ್ಸಲ್ಲಿ ಅನ್ನಿಸ್ತು, ಯಾಕೆ ಯೂಟ್ಯೂಬ್ ಮಾಡಬಾರ್ದ, ಯೂಟ್ಯೂಬ್ ಮಾಡೋದು ತಪ್ಪ ಅಂತಂದ್ಬಿಟ್ಟು ನನ್ನ ಮನಸ್ಸಲ್ಲಿ ಅನ್ನಿಸ್ತು. ಆಗ ನಾನು ಆ ಅಕ್ಕನಿಗೆ ಏನೂ ಹೇಳಲಿಲ್ಲ. ಆಮೇಲೆ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತಕ್ಕ, ಏನೋ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಹೋಗಲಿ ಮಾಡಮ್ಮ ಚೆನ್ನಾಗಿದೆ ಮಾಡ್ಕೊ ಅಂತ ಹೇಳಿದ್ರು. ನಾನು ಆಮೇಲೆ ಯಾರಿಗೂ ಹೇಳಬೇಡಿ ಅಕ್ಕ ಅಂತಲೂ ಹೇಳಿದೆ. ಆ ಅಕ್ಕ ಇಲ್ಲಪ್ಪ ಯಾರಿಗೂ ಹೇಳೋದಿಲ್ಲ, ಏನೋ ಮಾಡೋದು, ನಾನು ಫಾಲೋ ಮಾಡ್ತೀನಿ, ನಾನು ಫ್ರೀ ಇದ್ದಾಗ ನಿನ್ನ ವೀಡಿಯೋಸ್ನ ನೋಡ್ತೀನಿ ಅಂತಂದ್ಬಿಟ್ಟು ಹೇಳಿ ಅವರು ಕಾಲ್ ಕಟ್ ಮಾಡಿದ್ರು. ಆಮೇಲಂತೂ ನನಗೆ ವೀಡಿಯೋಸೇ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಯಾಕನ್ ಗೊತ್ತಾಗ್ಬಿಟ್ಟಿದೆ ಅಲ್ಲ, ನಾನು ಇನ್ನೇನಂತ ವೀಡಿಯೋ ಮಾಡಲಿ ಅಂತಂದ್ಬಿಟ್ಟು ತುಂಬ ಭಯಪಟ್ಟೆ. ಆಮೇಲೆ ನನ್ನ ಹಸ್ಬೆಂಡು ಏನೋ ಒಂದು ರೀತಿಯಾಗಿ ಧೈರ್ಯ ಹೇಳಿದ್ರು, ನಿನಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನ ಮಾಡು, ಸುಮ್ಮನೆ ಏನು ಭಯಪಡ್ತೀಯ, ಅವ್ರು ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದ್ರಲ್ವಾ ಮಾಡು ಅಂತಂದರು. ಆಮೇಲೆ ಒಂದು 4-5 ದಿನ ನಾನು ವೀಡಿಯೋನೇ ಮಾಡಲಿಲ್ಲ. ಆಮೇಲೆ ಸಮಾಧಾನ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಿದೆ. ಅದು ಒಂದು ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆಯಿತು, ಸಕ್ಸಸ್ ಅನ್ನೋದು ಬಂತು. ಆಮೇಲೆ ಒಂದಿನ ನೆಕ್ಸ್ಟ್ ತುಂಬ ದಿನ ಆದಮೇಲೆ ಒಂದು 2 ಮಂತ್ಸ್ ಬ್ಯಾಕ್ ನಾನು ಕಾಲ್ ಮಾಡಿದಾಗ ಮತ್ತೆ ಕೇಳಿದೆ ಅಕ್ಕನಿಗೆ, ನಾನು ಈ ರೀತಿಯಾಗಿ ಯೂಟ್ಯೂಬ್ ಮಾಡೋದು ತಪ್ಪೇನಕ್ಕ, ಅವತ್ತು ಅಣ್ಣ ಆ ರೀತಿಯಾಗಿ ಅಂದರು ಅಂತ ಕೇಳಿದೆ ನಾನು. ಆಗ ಹೇಳಿದ್ಲ ಅಕ್ಕ, ಇಲ್ಲ ಇಲ್ಲ ಯೂಟ್ಯೂಬ್ ಮಾಡೋದು ತಪ್ಪು ಅಂತ ಹೇಳಿಲ್ಲ, ನೀನು ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲಲ್ಲ, ತುಂಬ ಸೈಲೆಂಟಾಗಿ ಇರ್ತಾ ಇದ್ದಲ್ಲ, ಅದಕ್ಕೋಸ್ಕರ ನಿಮ್ಮಣ್ಣ ಹೇಳಿದ್ದು, ಆ ಹುಡುಗಿ ಯಾರನ್ನು ಮಾತಾಡಲ್ಲ ಸೈಲೆಂಟಾಗಿರ್ತಾಳೆ, ಆ ಹುಡುಗಿ ಎಲ್ಲ ಯೂಟ್ಯೂಬ್ ಮಾಡೋದಿಲ್ಲಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಅಷ್ಟೇ ಅಂತಂದ್ಬಿಟ್ಟು ಆ ಅಕ್ಕ ಅಂದರು. ಆಗ ನನಗೆ ಸಮಾಧಾನ ಅನ್ನಿಸ್ತು, ಓ ಪರವಾಗಿಲ್ಲ ಯೂಟ್ಯೂಬ್ ಮಾಡ್ಬೋದು, ಯೂಟ್ಯೂಬ್ ಮಾಡೋದೇನು ತಪ್ಪಲ್ಲ ಅಂತ ಆಗ ನನಗೆ ಸಮಾಧಾನ ಅನ್ನಿಸ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಯಾರ ಜೊತೆಗೂ ಅಷ್ಟಾಗಿ ನಾನು ಮಾತಾಡ್ತಾ ಇರಲಿಲ್ಲ, ಪರಿಚಯ ಇದ್ದರೆ ತುಂಬ ಚೆನ್ನಾಗಿ ಮಾತಾಡ್ತೀನಿ, ಪರಿಚಯ ಇಲ್ಲ ಅಂದರೆ ನಾನು ಯಾರ ಜೊತೆಗೂ ನಾನು ಅಷ್ಟಾಗಿ ಮಾತಾಡೋದಿಲ್ಲ, ಅಂದರೆ ಒಂದೆರಡು ಸಲ ಪರಿಚಯ ಆದರೂ ನಾನು ಮಾತಾಡೋದಿಲ್ಲ, ತುಂಬ ಪರಿಚಯ ಇದ್ದರೆ ಮಾತ್ರ ನಾನು ಮಾತಾಡ್ತೀನಿ, ಅಷ್ಟು ಸೈಲೆಂಟಾಗಿರ್ತೀನಿ ನಾನು. ಅಂಥವಳು ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಏನೋ ಒಂದು ನೋವನ್ನು ಮರಿಬೇಕು ಅನ್ನೋದಕ್ಕೋಸ್ಕರ ನಾನು ಒಂದು ಕೆಲಸದಲ್ಲಿ ಬ್ಯುಸಿ ಆಗಬೇಕು ಅಂತಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಿರೋದು. ನೀವೊಂದು ಸಲ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ನೋಡಿ ಅದೆಷ್ಟು ಕಷ್ಟ ಅಂತ ಅನಿಸುತ್ತೆ. ಪಟ ಪಟ ಅಂತ ಮಾತಾಡೋರಾದರೆ ಏನೋ ಒಂದು ಮಾತಾಡ್ತಾರೆ, ಆದರೆ ಸೈಲೆಂಟಾಗಿರೋರು ಯೂಟ್ಯೂಬ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಆದರೆ ನಾನು ಏನೋ ಒಂದು ಟ್ರೈ ಮಾಡಬೇಕಲ್ಲ, ಒಂದು ನೋವನ್ನು ಮರಿಬೇಕಲ್ಲ ಅಂತಂದ್ಬಿಟ್ಟು ಏನೋ ಒಂದು ನಾನು ಕೆಲಸನ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಆ ತಕ್ಷಣವೇ ರೆಸ್ಪಾಂಡ್ ಮಾಡ್ತೀನಿ, ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಕೊಡ್ತೀನಿ, ಅಷ್ಟು ಇಷ್ಟಪಡ್ತೀನಿ ನಿಮ್ಮ ಕಮೆಂಟ್ಸ್ನ. ನನ್ನವನ್ನ ನಿಮ್ಮ ಜೊತೆ ಹೇಳ್ಕೊತಾ ಇರ್ತೀನಿ, ಹಾಗೆ ಎಷ್ಟೊಂದು ಜನ ನಿಮ್ಮವನು ನನ್ನ ಜೊತೆ ಹೇಳ್ಕೊತಾ ಇರ್ತೀರಾ. ಇದ್ರ ಮುಖಾಂತರ ನನ್ನದು ಏನಿದೆ ನೋವು ಆ ನೋವನ್ನೆಲ್ಲ ಮರಿತಾ ಇದ್ದೀನಿ, ಈಸಿಯಾಗಿ ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಈಗ ನಾನು ಪೂಜೆ ಎಲ್ಲ ಮುಗಿಸಿ ಪ್ರತಿದಿನವೂ ಅಷ್ಟೇ ನಾನು ಗಣಪತಿ ಶ್ಲೋಕನ ಎಡಗೆಯಿಂದ ಬರೀತೀನಿ. ಅದನ್ನು ಯಾರೋ ಒಬ್ಬರು ಕೇಳಿದರು, ಅದನ್ನು ವಿಡಿಯೋದಲ್ಲಿ ತೋರಿಸೋದು ಅಂದರೆ ಹೇಳೋದು ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು, ಅದರಿಂದ ಏನೂ ಆಗಲಿಲ್ಲ ಅಂದರೆ ಬೈಕೊಳ್ತಾರೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು. ಹಾಗಾಗಿ ನಾನು ಆ ಒಂದು ಶ್ಲೋಕನ ಶೇರ್ ಮಾಡ್ತಾ ಇಲ್ಲ. ನೆಕ್ಸ್ಟಾಗಿ ನಾನು ಪದ್ಮಾವತಿ ಶ್ಲೋಕನ 108 ಸಲ ಹೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ಅದನ್ನು ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಯಾವ ರೀತಿಯಾಗಿ ಹೇಳ್ಕೊತಾ ಇದ್ದೀರಾ, ಯಾವ ರೀತಿಯಾಗಿದೆ ಆ ಶ್ಲೋಕ ತೋರಿಸಿ ಅಂತಂದ್ಬಿಟ್ಟು ಅದಕ್ಕೆ ನಾನು ಹೇಳಿದೆ ಯೂಟ್ಯೂಬಲ್ಲೇ ಸಿಗುತ್ತೆ ನೋಡಿ ಅಂತಂದ್ಬಿಟ್ಟು. ಅವ್ರು ಮತ್ತೆ ಇಲ್ಲ ನೀವು ಯಾವ ರೀತಿಯಾಗಿ ಹೇಳ್ಕೊತಾ ಇದ್ದೀರಾ, ಯಾವ ಶ್ಲೋಕ ಅದು ತೋರಿಸಿ ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರ ಆ ಶ್ಲೋಕನ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಪ್ರತಿದಿನ 108 ಸಲ ಹೇಳ್ಕೊತಾ ಇರುವ ಪದ್ಮಾವತಿ ಶ್ಲೋಕ ಇದೆ. ಈ ಶ್ಲೋಕನ ನಾನು ಅಲ್ಲಲ್ಲಿ ಸ್ಕಿಪ್ ಸಹ ಮಾಡಿದ್ದೀನಿ, ಊರಿಗೆ ಹೋದಾಗ ಈ ಶ್ಲೋಕನ ಹೇಳ್ಕೊಳ್ಳೋದಿಲ್ಲ, ಹಾಗೆ ಮಂತ್ಲಿ ಪ್ರಾಬ್ಲಮ್ಸ್ ಆದಾಗ ಈ ಶ್ಲೋಕನ ಹೇಳ್ಕೊಳ್ಳೋದಿಲ್ಲ, ಮತ್ತು ನಾನ್ ವೆಜ್ ಏನಾದರೂ ತಿಂದಾಗ ಆ ದಿನವೂ ಅಷ್ಟೇ ನಾನು ಈ ಶ್ಲೋಕನ ಹೇಳ್ಕೊಳ್ಳೋದಿಲ್ಲ. ಉಳಿದಂತೆ ಎಲ್ಲ ದಿನವೂ ಅಷ್ಟೇ ನಾನು ಈ ಶ್ಲೋಕನ ಪ್ರತಿದಿನ 108 ಸಲ ಹೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ 1:10 ಆಗಿತ್ತು. ನನ್ನ ಹಸ್ಬೆಂಡ್ಗೆ 11 ಮೀಟಿಂಗ್ ಇದೆ ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಮೊದಲು ತಿಂಡಿ ಕೊಟ್ಬಿಡೋಣ ಅಂತಂದ್ಬಿಟ್ಟು ಇಡ್ಲಿ ಪ್ಲೇಟಿಂದ ಇಡ್ಲಿನೆಲ್ಲ ತೆಗೆದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನಾನು ಇಡ್ಲಿಗೆ ಸಾಂಬಾರು ಏನೂ ಮಾಡಲಿಲ್ಲ, ಬರೀ ಚಟ್ನಿನೇ ಮಾಡಿದ್ದೀನಿ. ಚಟ್ನಿ 1 ಕಪ್ಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಬಾದೂಷಾ ಇತ್ತಲ್ವ, ಬಾದೂಷಾ 1 ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಮಂಗಳವಾರ ಟಿಫನ್ಗೆ ನಾನು ಇಡ್ಲಿ ಚಟ್ನಿ ಮತ್ತು 1 ಬಾದೂಷಾ, ಇದು ಟಿಫನ್ ಆಗಿತ್ತು ನಮ್ಮದು ಮಂಗಳವಾರ.
ನೆಕ್ಸ್ಟಾಗಿ ನಾನು ಇಡ್ಲಿ ಒಳಗಡೆ ಯಾವ ರೀತಿಯಾಗಿ ಸಾಫ್ಟಾಗಿರುತ್ತೆ ಅಂತಂದ್ಬಿಟ್ಟು ತೋರಿಸ್ಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಮೇಲೆ ಇರಿ ಇರಿ ಒಂದು ನಿಮಿಷ ಇರಿ ಇರಿ ಅಂತಂದ್ಬಿಟ್ಟು ಓಡ್ ಬಂದು ಇಡ್ಲಿನ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸಾಫ್ಟಾಗಿದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಆಮೇಲೆ ಟಿಫನ್ ಎಲ್ಲ ತಿಂದಾದಮೇಲೆ ನನ್ನ ಹಸ್ಬೆಂಡ್ಗೆ ಮೀಟಿಂಗ್ ಇದೆ ಅಂತಂದ್ಬಿಟ್ಟು ಅವರು ಹೊರಗಡೆ ಹೋದರು. ಆಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸನೂ ಮುಗಿದು ಫ್ರೀ ಆದೆ. ಆಮೇಲೆ ನಾನು ಬುಧವಾರಕ್ಕೆ ಒಂದು ವಿಡಿಯೋ ಕೊಡಬೇಕಿತ್ತಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಆ ವಿಡಿಯೋನ ಎಡಿಟಿಂಗ್ ಮಾಡಿಕೊಂಡು ರೂಮಲ್ಲೇ ಕುತ್ಕೊಂಡಿದ್ದೆ. ಆಮೇಲೆ ರೂಮಿಂದ ಒಂದು 4 ಗಂಟೆ ಆ ಟೈಮ್ಗೆ ಹೊರಗಡೆ ಬಂದು ನೋಡಿದ್ರೆ ಬಿಸಿಲು ತುಂಬಾ ಕಾಯ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಬಿಸಿಲಿದೆ ಅಂತಂದ್ಬಿಟ್ಟು ಮನೆ ಒಳಗಡೆ ಎಲ್ಲ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಸಹ ಅಷ್ಟರಲ್ಲಿ ಬಂದಿದ್ದರು. ಆಮೇಲೆ ಅಜ್ಜಿ ಮನೆಗೆ ಹೋಗಿ ಬರೋಣ, ಸೋಮವಾರ ಎಲ್ಲ ಬಾದೂಷ ಮಾಡಿದ್ರಲ್ಲ ಅದನ್ನೆಲ್ಲ ಒಬ್ಬರೇ ತಿನ್ನೋದಕ್ಕೆ ಆಗೋದಿಲ್ಲ, ಅವ್ರಿಗೊಂದು ಸ್ವಲ್ಪ ಕೊಡೋಣ ಅಂತಂದ್ಬಿಟ್ಟು ಬಾದೂಷನ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಂತೂ ಬಾದೂಷನ ಒಂದೂ ತಿನ್ನಲಿಲ್ಲ, ಅದೇನೋ ಗೊತ್ತಿಲ್ಲ, ಸ್ವೀಟ್ ಐಟಮ್ ಆಗಿರ್ಬೋದು ಮತ್ತು ನಾನ್ ವೆಜ್ ಆಗಿರ್ಬೋದು ನಾನು ಮಾಡಿದ್ರೆ ನನಗೆ ಇಷ್ಟನೇ ಆಗೋದಿಲ್ಲ, ಎಗ್ಗಟೋಡ್ದು ಬಿಡುತ್ತೆ. ಹಾಗಾಗಿ ಲಾಸ್ಟಲ್ಲಿ ಒಂದೇ ಒಂದು ಬಾದೂಷ ತಿಂದೆ, 4 ಹಾಕ್ಕೊಂಡೆ. ಅಲ್ಲಿ ಸಾಕಾಗೋದಿಲ್ಲ, ತುಂಬ ಜನ ಇರ್ತಾರೆ, ಇನ್ನೊಂದು ಹಾಕು ಅಂತಂತ ಹೇಳಿದ್ರು ನನ್ನ ಹಸ್ಬೆಂಡು. ಹಾಗಾಗಿ ಇನ್ನೊಂದು ಹಾಕ್ಕೊಂಡೆ. ನೆಕ್ಸ್ಟ್ ಆಮೇಲೆ ನಾವು ಒಂದು 5 ಗಂಟೆಗೆ ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಅಜ್ಜಿ ಮನೆಯ ಕಾಂಪೌಂಡಲ್ಲಿ ಯಾವ ರೀತಿಯಾಗಿ ಮರ ಗಿಡಗಳಿರುತ್ತೋ ಅವ್ರ ಪಕ್ಕದ ಮನೆಯವರ ಕಾಂಪೌಂಡಲ್ಲೂ ಅಷ್ಟೇ ತುಂಬಾ ಮರ ಗಿಡಗಳಿರುತ್ತೆ. ಅವ್ರ ಮನೆ ಕಾಂಪೌಂಡಲ್ಲಿ ಒಂದು ಬಟರ್ ಫ್ರೂಟ್ ಮರ ಇದೆ, ಅದನ್ನೇ ನಾನು ವಿಡಿಯೋ ಮಾಡಿಕೊಂಡೆ. ವಿಡಿಯೋದಲ್ಲಿ ಬಟರ್ ಫ್ರೂಟ್ಸ್ ಏನೂ ಕಾಣಲಿಲ್ಲ, ಆದರೆ ಆ ಮರದಲ್ಲಿ ತುಂಬಾ ಬಟರ್ ಫ್ರೂಟ್ಸ್ ಬಿಟ್ಟಿತ್ತು. ಆಮೇಲೆ ಇಲ್ಲಿಗೆ ಬಂದ ಮೇಲೆ ಮನೆಯಲ್ಲಿ ಕರಿಬೇವಿನ ಸೊಪ್ಪು ಇರಲಿಲ್ವಲ್ಲ, ಹಾಗಾಗಿ ಕರಿಬೇವಿನ ಸೊಪ್ಪನ್ನ ಕಿತ್ಕೊತಾ ಇದ್ದೀನಿ. ಇದು ದೋಟಿ ಅಂತಾರಲ್ಲ, ದೋಟಿ ಅಂತಾರಲ್ವ, ಅದರಿಂದ ಕಿತ್ಕೊಂಡೆ ಬರಲಿಲ್ಲ. ಆಮೇಲೆ ಒಂದು ಚೇರ್ ಹಾಕ್ಕೊಂಡು ನಾನು ಕರಿಬೇವಿನ ಸೊಪ್ಪನ್ನು ಕಿತ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪನೇ ಕಿತ್ಕೊತಾ ಇದ್ದೀನಿ, ಅವಾಗವಾಗ ಬರ್ತಾ ಇರ್ತೀವಲ್ವ, ಹಾಗಾಗಿ ಫ್ರೆಶಾಗಿ ಕಿತ್ಕೊಂಡು ಹೋದರೆ ಆಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪನೇ ಕಿತ್ಕೊತಾ ಇದ್ದೀನಿ. ಆಮೇಲೆ ನಾನು ಕರಿಬೇವಿನ ಸೊಪ್ಪೆಲ್ಲ ಕಿತ್ಕೊಂಡ್ಮೇಲೆ ಯಾರೋ ಒಬ್ಬರು ಬಂದು ಮಾವಿನಕಾಯಿ ಕೇಳಿದ್ರಂತೆ. ಹಾಗಾಗಿ ನನ್ನ ಹಸ್ಬೆಂಡ್ ಅವರ ಮಾವನ ಮಗ ಇವನು ಮಾವಿನ ಮರ ಹತ್ಬಿಟ್ಟು ಮಾವಿನಕಾಯಿನ ಕಿತ್ಕೊತಾ ಇದ್ದೆ. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ, ನನ್ನ ಹಸ್ಬೆಂಡ್ ಆ ಕಡೆ ಇದ್ದರು. ಏ ಯಾಕೋ ಮರದ ಮೇಲೆ ಹತ್ತಿದ್ಯಾ, ಏನಾದರೂ ಅಪ್ಪಿ ತಪ್ಪಿ ಬಿದ್ದರೆ ಏನಾಗುತ್ತೆ, ಇಳಿ ಕೆಳಗಡೆ ನೀನು ಹತ್ಸಿದ್ದು ಅಂತಂದ್ಬಿಟ್ಟು ನನ್ನ ಬಂದು ಬೈತಾ ಇದ್ದರು. ಇಲ್ಲ ನಾನು ಹತ್ತಲಿಲ್ಲಪ್ಪ, ನಾನು ಮಾವಿನಕಾಯಿನ ಕೇಳಲಿಲ್ಲ, ಯಾರೋ ಕೇಳಿದ್ರಂತೆ ಅದಕ್ಕೆ ಹತ್ಬಿಟ್ಟು ಕಿತ್ಕೊತಾ ಇದ್ದಾನೆ ಅಂತ ಹೇಳಿದೆ. ಪ್ರಾಸ ಪದಗಳು ಚೆನ್ನಾಗಿದೆ ಅಲ್ವಾ? ಈಗ ನನಗೆ ನೆನಪಾಯಿತು, ಮಾವನ ಮಗ ಮಾವಿನ ಮರನ ಹತ್ಬಿಟ್ಟು ಮಾವಿನಕಾಯಿನ ಕಿತ್ಕೊತಾ ಇದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಾಸ ಪದಗಳು. ನೆಕ್ಸ್ಟು ನಾವು ಅಜ್ಜಿ ಮನೆಯಿಂದ ನಮ್ಮನೆಗೆ ಬರೋಷ್ಟರಲ್ಲಿ ಕತ್ಲೇ ಆಗೋಗಿತ್ತು, ಒಂದು 7 ಗಂಟೆ ಟೈಮ್ ಆಗಿತ್ತು. ಅಲ್ಲಿಂದ ಬಂದಮೇಲೆ ಮಾವಿನಕಾಯಿ ಕೊಟ್ಟಿದ್ರು ಅಜ್ಜಿ, ಅದನ್ನೆಲ್ಲ ತೆಗೆದು ಇಡ್ತಾ ಇದ್ದೀನಿ. ಆ ಮಾವಿನ ಮರದ್ದಲ್ಲ ಮಾವಿನಕಾಯಿ, ನಮ್ಮ ಲಾಸ್ಟ್ ಅತ್ತೆಯವರ ಮಾವಿನ ತೋಪಿದೆ, ಅವರು ಒಂದು ಮೂಟೆನೇ ತೊಗೊಂಬಂದಿದ್ದು ಮಾವಿನಕಾಯಿಗಳನ್ನ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೋ ಅಂತಂದರು. ನಾವಿಬ್ಬರೇ ಇರೋದ್ರಿಂದ ತುಂಬ ಜಾಸ್ತಿ ಬೇಡಮ್ಮ, ಒಂದು 5-6 ಕೊಡಿ ಸಾಕು ಅಂತಂದ್ಬಿಟ್ಟು ನಾನು ಒಂದು 5-6 ಕಾಯಿ ತೊಗೊಂಬಂದಿದ್ದೀನಿ. ಆಮೇಲೆ ಕ್ಯಾರೆಟ್ ಹಾಕಿದ್ರಂತೆ ಅವ್ರ ತೋಟದಲ್ಲಿ, ಕ್ಯಾರೆಟ್ನ ಕೊಟ್ಟಿದ್ದಾರೆ. ಮತ್ತು ಅವ್ರ ತೋಟದಲ್ಲೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ರಂತೆ, ಅದನ್ನು ಒಂದು ಸ್ವಲ್ಪ ತೊಗೊಂಬಂದಿದ್ದೀನಿ. ತರಕಾರಿ ಏನೂ ಇರಲಿಲ್ವಲ್ಲ, ತರಕಾರಿ ತೊಗೊಂಬರೋಕೆ ಹೋದಾಗ ತೊಗೊತೀವಿ, ಜಾಸ್ತಿ ಏನೂ ಬೇಡ ಅಂತಂದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಬಂದಿದ್ದೀನಿ. ನನಗೆ ನಾಟಿ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ, ಈ ಫಾರಂ ಕೊತ್ತಂಬರಿ ಸೊಪ್ಪು ಇಷ್ಟ ಆಗೋದಿಲ್ಲ, ಹಾಗಾಗಿ ಒಂದು ಸ್ವಲ್ಪ ತೊಗೊಂಬಂದಿದ್ದೀನಿ, ಈ ತಕ್ಷಣಕ್ಕೆ ಸಾಕು ಅಂತಂದ್ಬಿಟ್ಟು. ನೆಕ್ಸ್ಟಾಗಿ ಅಲ್ಲಿನ ಮಾವಿನ ಮರದಲ್ಲಿ ಮಾವಿನಕಾಯಿನ ಕೀಳ್ತಾ ಇದ್ರಲ್ವ, ಒಂದು ಮಾವಿನಕಾಯಿ ಕೊಟ್ಟರು ಅದನ್ನು ತೊಗೊಂಬಂದಿದ್ದೀನಿ. ಹಾಗೆ ಚೇಪೆಕಾಯಿ ಒಂದೆರಡು ಸಿಕ್ತು, ಅದನ್ನು ತೊಗೊಂಬಂದಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಕಿತ್ಕೊಂಡ್ವಲ್ಲ ನಾನೇ, ಅದನ್ನು ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ಈಗ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.